ಇತಿಹಾಸದಲ್ಲಿ ಒಂದು ಅದ್ಭುತ ಘಟನೆ ನಡೆಯಿತು, ನೀವೆಲ್ಲ ಇದನ್ನು ಕೇಳಲೇಬೇಕು. ಅಂದ್ರೆ ಒಂದು ಸಣ್ಣ ಜಸ್ಟ್ ಬ್ರೀದ್ ಆಫ್ ಅನ್ ಆಂಗರ್, ಒಂದು ಸಣ್ಣ ಕೋಪ ಎಷ್ಟು ಕೆಲಸ ಮಾಡ್ತು, ಎಷ್ಟು ಹೀನಾಯವಾಗಿ ಬದುಕು ಕಟ್ಟಿಕೊಡ್ತೈತಿ ಅಂದ್ರೆ, ನೀವು ಇತಿಹಾಸದಲ್ಲಿ ಒಂದು ಘಟನೆ, ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಶಂಕರಾಚಾರ್ಯರಿದ್ರು, ಮಂಡನ ಮಿಶ್ರ ಅಂತ ಒಬ್ಬರಿದ್ರು. ಮಂಡನ ಮಿಶ್ರ ಈ ಷಡ್ ದರ್ಶನಗಳಂತ ಬರ್ತಾವೆ, ಬಹಳ ದೊಡ್ಡ ಕಥೆ ಹೇಳಕ್ ಹೋಗುದಿಲ್ಲ, ಸುಮ್ಮನೆ ಸಣ್ಣ ಸಂಕ್ಷಿಪ್ತ ಹೇಳ್ತೀನಿ ನಿಮಗೆ. ಕೋಪ ಹೆಂಗ್ ಮಾಡ್ತೈತಿ ಮನುಷ್ಯಗ? ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು, ಯುವ ಸನ್ಯಾಸಿಗಳು. ಮಂಡನ ಮಿಶ್ರ ಅವರು ಪೂರ್ವ ಮೀಮಾಂಸಕರು, ಅಂದ್ರೆ ಕರ್ಮ ಸಿದ್ಧಾಂತವನ್ನು ಹೇಳುವವರು. ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಹೇಳುವವರು, ಉತ್ತರ ಮೀಮಾಂಸೆ. ಮಂಡನ ಮಿಶ್ರ 60-70 ವರ್ಷ ವಯಸ್ಸವರಿಗೆ ಅವರು ಕರ್ಮ ಮೀಮಾಂಸೆಯನ್ನು ಹೇಳ್ತಿದ್ರು, ಪೂರ್ವ ಮೀಮಾಂಸೆ ಹೇಳ್ತಿದ್ರು ಅವರು. ಮಂಡನ ಮಿಶ್ರ ಹೇಳುದಕ್ಕೆ ಕರ್ಮ ಸಿದ್ಧಾಂತ ಅಂತಿದ್ರು, ಶಂಕರರು ಹೇಳುದಕ್ಕೆ ಜ್ಞಾನ ಸಿದ್ಧಾಂತ ಅಂತಿದ್ರು. ಅವರಿಬ್ಬರ ಮಧ್ಯದೊಳಗ ಮುಕ್ತಿಗೆ ಕರ್ಮ ಮೂಲ ಅಂತ ಮಂಡನ ಮಿಶ್ರ, ಮುಕ್ತಿಗೆ ಜ್ಞಾನ ಮೂಲ ಅಂತ ಶಂಕರರು, ಇಬ್ಬರಿಗೆ ಚರ್ಚಾಕೂಟ ನಡೀತು. ಚರ್ಚಾಕೂಟ ನಡೆದಾಗ ಶಂಕರನೂ ದೊಡ್ಡ ಜ್ಞಾನಿ, ಮಂಡನ ಮಿಶ್ರನು ಬಹಳ ದೊಡ್ಡ ಜ್ಞಾನಿ. ಅವರಂಥ ಜ್ಞಾನಿಗಳೇ ಇಡೀ ಭಾರತದ ಇತಿಹಾಸದಲ್ಲಿ ಇರಲಿಲ್ಲ. ಶಂಕರ ಮಂಡನ ಮಿಶ್ರ ಇಬ್ರು ವಾದಕ್ಕೆ ಕುಳಿತರು. ಮಂಡನ ಮಿಶ್ರ 60 ವರ್ಷದ ಮನುಷ್ಯ ಅಲ್ಲ, ಅವ ಅಂತಾನ ನೀನು ಯಾರಿಗೆ ಬೇಕು ಅವ್ರಿಗೆ ಆಯ್ಕೆ ಮಾಡ್ಕೋ. ಈ ಈ ಮ್ಯಾಚ್ ನಡೆದಿರ್ತೈತಿ, ಚರ್ಚಾಕೂಟ ನಡೀತಂದ್ರೆ ಸೋಲ್ ಯಾರಿಗಾತು, ಗೆಲುವ ಯಾರಿಗಾತು ಅಂತ ಹೇಳಕ್ ಒಬ್ರು ಅಂಪೈರ್ ಬೇಕಲ್ಲ. ಇವರಿಬ್ಬರು ಚರ್ಚಾಕೂಟ ಇತ್ತಲ್ಲ, ಇದಕ್ಕೆ ಮೊದಲು ಕಂಡೀಷನ್ ಏನು ಅಂದ್ರೆ, ಶಂಕರ ಸನ್ಯಾಸಿ, ಮಂಡನ ಮಿಶ್ರ ಸಂಸಾರಿ, ಅವನ ಹೆಂಡತಿ ಹೆಸರು ಉಭಯ ಭಾರತಿ. ಶಂಕರರು ಸನ್ಯಾಸಿಗಳು, ಮಂಡನ ಮಿಶ್ರ ಸಂಸಾರಿ, ಇವರಿಬ್ಬರ ಒಂದು ಚರ್ಚಾಕೂಟ ನಡೀತಲ್ಲ. ನಿರ್ಣಯ ಕಂಡೀಷನ್ ಏನು ಅಂದ್ರೆ, ಶಂಕರರು ಈ ಚರ್ಚಾಕೂಟದೊಳಗೆ ಸೋತರು ಅಂದ್ರೆ ಸನ್ಯಾಸಿಯಾದ ಶಂಕರ ಗೃಹಸ್ಥ ಮದುವೆ ಮಾಡ್ಕೋಬೇಕು. ಅಕಸ್ಮಾತ್ ಮಂಡನ ಮಿಶ್ರ ಸೋತನು ಅಂದ್ರ ಅವ ಗೆದ್ರ, ಮಂಡನ ಮಿಶ್ರ ಅಕಸ್ಮಾತ್ ಸೋತನು ಅಂದ್ರೆ ಸಂಸಾರ ತ್ಯಾಗ ಮಾಡಿ ಅವ ಸನ್ಯಾಸಿ ಆಗ್ಬೇಕು. ಶಂಕರರು ಸೋತರು ಅಂದ್ರ ಮದುವೆ ಮಾಡಿಕೊಂಡು ಗೃಹಸ್ಥರಾಗಬೇಕು. ಸಂಸಾರಿಯಾದಂಥ ಮಂಡನ ಮಿಶ್ರ ಸೋತ ಅಂದ್ರ ಅವ ಸಂಸಾರ ತ್ಯಾಗ ಮಾಡಿ ಸನ್ಯಾಸಿ ಆಗಬೇಕು. ಮಂಡನ ಮಿಶ್ರ ಹೇಳ್ದ, ನಾವಿಬ್ರು ಜ್ಞಾನಿಗಳಿದೀವಿ, ರೆಫ್ರಿಗೆ ಅಂಪೈರ್ಗೆ ನಿರ್ಣಾಯಕರಿಗೆ ನೀನ ಆಯ್ಕೆ ಮಾಡ್ಕೋ ಅಂತ. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಶಂಕರ ಯಾರನ್ನ ಆಯ್ಕೆ ಮಾಡ್ಕೊಂತಾನ ಅಂದ್ರ ಮಂಡನ ಮಿಶ್ರನ ಹೆಂಡತಿಯಾದಂಥ ಉಭಯ ಭಾರತಿ ಇದಕ್ಕೆ ಅಂಪೈರ್ ಆದ. ಹೆಂಗದ ಹೇಳಿ, ಅಕಸ್ಮಾತ್ ಗಂಡ ಸೋತಾನ ಅಂತ ಡಿಕ್ಲೇರ್ ಮಾಡಿಬಿಟ್ರೆ ಆಕೆ ಗಂಡನ್ ಕಳ್ಕೋಬೇಕಾಗ್ತ. ಅಕಸ್ಮಾತ್ ಶಂಕರನ ಪರವಾಗಿ ಮಾಡಿದ್ರೆ ಇಕ್ಕಿ ಭೇದ ಮಾಡ್ಯಾಳ, ಒನ್ ಸೈಡೆಡ್ ಅಂಪೈರಿಂಗ್ ಅಂತ ಅಪವಾದ ಬರ್ತೈತಿ ಲೋಕದೊಳಗೆ. ಇಬ್ಬರಿಗೆ ಚರ್ಚೆ ನಡೀತು, ಉಭಯ ಭಾರತಿ ನೋಡಿ ಆಕೆ ಹೆಸರು. ಈ ಕಡೆ ಸಿಂಹಾಸನದ ಮೇಲೆ ಶಂಕರ ಕುಂತ, ಈ ಕಡೆ ಸಿಂಹಾಸನದ ಮೇಲೆ ಮಂಡನ ಮಿಶ್ರ ಕುಳಿತರು. ಉಭಯ ಭಾರತಿ ಇಬ್ಬರು ಕೊರಳು ಒಂದೊಂದು ಸರ ಹಾಕ್ಸಿ ಚರ್ಚಾಕೂಟ ಶುರುವಾಯ್ತು. ಈ ಕಡೆ ಶಂಕರ, ಈ ಕಡೆ ಮಂಡನ ಮಿಶ್ರ. ದೊಡ್ಡ ಪಂಡಿತರ ಸಭೆ ನಡೀತಿತ್ತು, ಪಂಡಿತರೆಲ್ಲ ಕುಳಿತಿದ್ರು ದೊಡ್ಡ ಸಭೆಯೊಳಗೆ. ಏನು ಶಂಕರ 10 ಶ್ಲೋಕಗಳನ್ನು ಹೇಳುತ್ತಿದ್ದ, ಮಂಡನ ಮಿಶ್ರ 10 ಶ್ಲೋಕ ಹೇಳ. ಇವ 10 ಶ್ಲೋಕ ಹೇಳಿದ್ರೆ ಇವ 20 ಶ್ಲೋಕಗಳೇಳ. 1 ತಾಸು 2 ತಾಸು 3, ಇಡೀ ಭಾರತದಲ್ಲಿಯೇ ಇವರಿಬ್ಬರಷ್ಟು ದೊಡ್ಡ ಜ್ಞಾನಿಗಳು ಪಂಡಿತರಾಗಿನ ಕಾಲಕ್ಕೆ ಯಾರು ಇರಲಿಲ್ಲ. ಇಷ್ಟು ಚರ್ಚಾ ತೋರಿಸಕ್ ಹೋತಲ್ಲ, ಪಂಡಿತರು ಬರೀ ತಲೆಗೆ ತೂಗುತ್ತಿದ್ರು. ಇವ 10 ಹೇಳಿದ್ರೆ ಇವ 20 ಶ್ಲೋಕ, ಇವ 20 ಹೇಳಿದ್ರೆ ಇವ 30 ಶ್ಲೋಕ ಹೇಳ್ತಿದ್ರು. ಹಿಂಗೆ ಹೇಳು ಹೊತ್ತಿನಾಗ ಉಭಯ ಭಾರತಿ ಸ್ಟಾಪ್ ಅಂದ್ಲಕ್ಕೆ. ಗಂಡಗೆ ಹೇಳ್ತಾಳ ಮಂಡನ ಮಿಶ್ರಾಗ, ನೀನು ಸೋತೆ ಈ ಚರ್ಚಾಕೂಟದಲ್ಲಿ. ಎಲ್ಲರಿಗೆ ಆಶ್ಚರ್ಯ ಆಯ್ತು. ಅಲ್ಲ, ಪಂಡಿತರಿಗೆ ಏನು, ಇವ 10 ಹೇಳಿದ್ರೆ ಇವ 20 ಶ್ಲೋಕ ಹೇಳ್ತಾನ, ಇವ 20 ಹೇಳಿದ್ರೆ ಅವ 20 ಶ್ಲೋಕ ಹೇಳ್ತಾನ, ನೀ ಸೋತೆ ಅಂತ ಹೆಂಗ್ ಡಿಕ್ಲೇರ್ ಮಾಡಿದಿ ನನಗಂತ ಮಂಡನ ಮಿಶ್ರ ಗಂಡ ಕೇಳ್ತಾನೆ ಹೆಂಡತಿ.
ಅವಾಗ ಉಭಯ ಭಾರತಿ ಆಕೆ ಹೆಸರು. ಉಭಯ ಭಾರತಿ ಅಂದ್ರೆ ಆಕೆಗೆ ಎರಡು ಗೊತ್ತಿತ್ತು, ಪೂರ್ವ ಮೀಮಾಂಸೆನೂ ಗೊತ್ತಿತ್ತು, ಉತ್ತರ ಮೀಮಾಂಸೆ ಎರಡರಲ್ಲಿಯೂ ಬಲ್ಲಿದಳಾಗಿದ್ಲ. ಆಕಿ ಗಂಡ ಕೇಳ್ತಾನಲ್ಲ, ಅವ ಹತ್ ಹೇಳಿದ್ರೆ ನಾ ಇಪ್ಪತ್ ಹೇಳ್ತೀನಿ, ನಾ ಇಪ್ಪತ್ತು ಶ್ಲೋಕ ಹೇಳಿದ್ರೆ ಅವ ಹತ್ ಹೇಳ್ತಾನ, ನೀ ನನಗೆ ಸೋತೆ ಅಂತ ಹೆಂಗ್ ಡಿಕ್ಲೇರ್ ಮಾಡಿ ಡಿಸಿಜನ್ ಕೊಟ್ಟೆ. ಅವಾಗ ಉಭಯ ಭಾರತಿ ಎಷ್ಟು ಆಕೆಯ ಮತಿ ಸೂಕ್ಷ್ಮ ಜ್ಞಾನ ಅಂದ್ರೆ ಇದಕ್ಕಂತಾರೆ. ಆಕೆ ಹೇಳ್ತಾಳ, ನೋಡು ನಿಮಗಿಬ್ಬರಿಗೆ ಚರ್ಚಾ ಕೂಟಕ್ಕೆ ಕೂಡಿಸುವುದಕ್ಕೆ ಮುಂಚೆ ಇಬ್ಬರು ಕೊರಳೊಳಗೆ, ನಿನ್ನ ಕೊರಳಗೊಂದು ಸರ, ಅವನ ಕೊರಳಗೊಂದು ಸರ ಹಾಕಿದ್ದೆ. ನೀವು ನೋ ಡೌಟ್ ಇಬ್ಬರು ಜ್ಞಾನದಲ್ಲಿ ಸಮನಾಗಿ ಇದೀರಿ, ಪ್ರಶ್ನೆ ಇಲ್ಲ. ನಿನಗೆ ಸೋಲಾತು ಅಂತ ನಾ ಹೆಂಗ್ ಡಿಸಿಜನ್ ಕೊಟ್ಟೆ ಅಂದ್ರ, ಇಬ್ಬರಿಗೆ ಸರ ಹಾಕಿನಲ್ಲ, ಈ ವಾದ ಪ್ರತಿದವಾದದೊಳಗ ಶಂಕರರ ಮಾತುಗಳಿಗೆ, ಶಂಕರರ ಶ್ಲೋಕದೊಳಗ ನಿನ್ನ ಮನಸ್ಸಿನೊಳಗ ಕೋಪ ಬಂದು ನಿನ್ನ ದೇಹ ಬಿಸಿಯಾಗಿ, ನಿನ್ನ ಕೋಪದ ತಾಪಕ್ಕೆ ಬಿಸಿಯಾದ ದೇಹಕ್ಕೆ ಹಾಕಿದ ಹೂವಿನ ಸರ ಬಾಡತ್ತಲ್ಲ, ಕೋಪ ಬಂದಿದ್ದಕ್ಕೆ ಲಾಸ್ಟ್ ದ ಡಿಬೇಟ್ ಅಂತ. ಸುಮ್ಮನೆ ಜಸ್ಟ್ ಎ ಸ್ಮಾಲ್ ಬ್ರೆತ್ ಆಫ್ ಎನ್ ಎಂಗರ್ ಮೇಡ್ ಹಿಮ್ ಟು ಲೂಸ್ ದ ಡಿಬೇಟ್. ಇದು ಗೊತ್ತಿರಬೇಕು ಮನುಷ್ಯಾಗ, ಹಿಂದ ಒಂದು ಸಣ್ಣ ಬಿಸಿ ಕೋಪದ ತಾಪದ ಉಸಿರಿತ್ತಲ್ಲ, ಅದು ಒಂದು ಡಿಬೇಟ್ ಚರ್ಚೆಯನ್ನೇ ಸೋಲಿಸಿತ್ತು. ಒಂದು ಸಣ್ಣ ಕೋಪದ ಕೋಪ ಬಂತು ಅಂದ್ರೆ ನಮ್ಮ ಸಂಸಾರದೊಳಗೆ ನಮಗೂ ಸೋಲಿಸ್ತೈತಿ ಅನ್ನೋದು ಗೊತ್ತಿರ್ಬೇಕು ನಮಗಷ್ಟೇ. ಕೋಪ ಅಷ್ಟು ಕೆಟ್ಟದ್ದು ಇರ್ಬೇಕಷ್ಟ, ಕೆಟ್ಟದ್ದು ಇರಬಾರ್ದಂತಲ್ಲ, ಎಷ್ಟಿರ್ಬೇಕು ಅಷ್ಟಿರ್ಬೇಕು. ಈಗ ತಾಯಿ ಇರ್ತಾಳೆ ಮನ್ಯಾಗ, ತಾಯಿ ಸಣ್ಣ ಒಂದು ಎರಡು ಮೂರು ವರ್ಷದ ಮಗುವಿಗೆ ಮನ್ಯಾಗ ಕುಂದಿರಿಸಿ ಎಲ್ಲೋ ಮಗ್ಗಲು ಮನೆಗೆ ಹೋಗಿರ್ತಾಳೆ. ಹೋಗಿ ಬರೋದ್ರೊಳಗೆ ಹುಡುಗ ಏನು ಮಾಡ್ತಿರ್ತೈತೆ ಅಂದ್ರೆ ಶಿಫ್ಟಿಗೆ ಬಂದಿರ್ತೈತೆ. ತಾಯಿ ಅದಕ್ಕೊಂದಿಷ್ಟ ಹಾಲು ಹಾಕಿ ಒಂದು ನಿಪ್ಪಲ್ಲಿಟ್ಟು ಒಂದು ಬಾಟ್ಲಿ ಕೊಡ್ತಾಳೆ, ಅದು ಹುಡುಗ ಕಾಲ್ಯ ಒದಿತೈತಿ. ಅವ್ರು ಮತ್ತಿಷ್ಟು ಸಂತೋಷ, ಮತ್ತೆ ಸರಿಸ್ತಾಳೆ, ಮಗ ಮತ್ತೆ ಕಾಲ್ಯ ಒದಿತೈತಿ, ಮತ್ತೆ ಸರಿಸ್ತಾಳ, ಬೆಲ್ಲ ಚೂಡ್ತಾಳ, ಅದು ಹಿಂಗೆ ಒದಿತೈತಿ. ಮಗುವಿನ ಕೋಪ, ಮಗುವಿಗೆ ಕೋಪ ಆಗೈತಿ ಇಲ್ಲಂತಲ್ಲ, ತಾಯಿಗೆ ಸಂತೋಷ ಕೊಟ್ಟೈತಿ. ಕೋಪ ಸಂತೋಷ ಕೊಡುವಂಥ ಕೋಪ ಇದ್ರೆ ಇದಕ್ಕೆ ಯಾವ ಕೋಪ ಅನ್ನಬೇಡ ಹೇಳಿ, ಹೀಗಿರಬೇಕು ಕೋಪ ಅಷ್ಟ. ಮನ್ಯಾಗ ಗಂಡ ಹೆಂಡತಿ ಸಂಸಾರ ಅಂದ ಮೇಲೆ ಸ್ವಲ್ಪ ಆಗತಿರ್ತೈತಿ ಇಲ್ಲಂತಲ್ಲ, ಕೋಪ ಮಾಡಿಕೊಂಡಿರ್ಬೇಕು, ಅಡುಗೆ ಮಾಡೋದು ಬಿಟ್ಟಿರಬಾರ್ದು ಅಷ್ಟೇ. ನನಗೆ ಮಾಡಿಕೊಂಡಿರ್ಬೇಕು, ತಾಪ ಜಗಳ ಆಡಿರ್ಬೇಕು, ಆಡಬೇಡ ಅಂದ್ರೆ ನಡೆಯುವುದಿಲ್ಲ. ಹಂಗ ಸಂಸಾರ ಅಂದ ಮೇಲೆ ಹೆಚ್ಚು ಕಡಿಮೆ ಆಗಿರ್ತಾವ. ಸಂಸಾರ ಸುಖ ಇರ್ಬೇಕಂದ್ರ ಕೋಪ ಮಾಡಿಕೊಂಡಿರ್ಬೇಕು, ಮಾತು ಬಿಟ್ಟಿರ್ಬೇಕು, ಅಡುಗೆ ಮಾಡೋದು ಬಿಟ್ಟಿರಬಾರ್ದು. ಮನ್ಯಾಗ ಯಜಮಾನ ಬಂದ ಕೂಡಲೇ ನೀವು ಮಾತಾಡೋದು ಬೇಡ, ಮಗನಿಗೆ ಹೇಳ್ತಿರ್ಬೇಕು, ಈಗ ನಿಮ್ಮಪ್ಪ ಉಂಡಂತ ಹೇಳಿ, ನಿಮ್ಮಪ್ಪ ಉಂಡ ಮಟ್ಟ ನಾವು ಉಣ್ಣೋದಲ್ಲ ಅಂತ ಹೇಳ್ತಿರ್ಬೇಕು. ಅವ ಅಂತಿರ್ಬೇಕು, ಈಗ ನಿಮ್ಮವ್ವ ಸ್ವಲ್ಪ ಜಗಳ ಆಡಾಳ, ಆಕೆಗೆ ಮೊದಲು ಉಣ್ಣಂತ ಹೇಳ, ಆಕೆ ಉಣ್ಣ ಮಟ್ಟ ನಾವು ಉಣ್ಣೋದಲ್ಲ ಅಂತ ಅವ ಅಂತಿರ್ಬೇಕು. ಕೋಪ ಐತಿ, ಮನ್ಯಾಗ ಪ್ರೀತಿ ತುಂಬೈತಿ, ಇದು ಸಂಸಾರ ಅಷ್ಟೇ. ಹೆಂಗ ಬದುಕೋದು ಅಷ್ಟೇ, ಇರಬಾರ್ದಂತಲ್ಲ, ಇರಬೇಕು ಮಗುವಿನ ಪ್ರೇಮ ಇದ್ದಂಗಿರ್ಬೇಕು. ಒಂದು ದೇಹ ಪ್ರಸನ್ನತ, ಇನ್ನೊಂದು ಮನಃಪ್ರಸನ್ನತ, ಮನದ ಪ್ರಸನ್ನತೆ ಇರಬೇಕಲ್ಲ. ಈಗೊಂದು ಟ್ರೆಜರಿ ತಂದಿರ್ತಿರ್ಲಿ, ಟ್ರೆಜರಿ ತಂದಾಗ ಟ್ರೆಜರಿ ಒಳಗೆ ಏನು ಇಟ್ಟಿರ್ತೀರಿ ಹೇಳ್ರಿ, ಕಿಮ್ಮತ್ತಿನ ಸಾಮಾನು ಇಟ್ಟಿರ್ತೀರಿ, ಬಂಗಾರ ಬೆಳ್ಳಿ ರೇಷ್ಮೆ ಬಟ್ಟೆ ಇಂಥ ಕಿಮ್ಮತ್ತಿನ ಸಾಮಾನು ಇಟ್ಟಿರ್ತೀರಿ, ಯಾರೂ ಅದರೊಳಗೆ ಕಸಬರಿಗೆ ಮಸೇರಿ ಬಿಡೋದಿಲ್ಲ. ಹಂಗ ಈ ದೇಹ ಅನ್ನೋದು, ಮನಸ್ಸು ಅನ್ನೋದು ದೇವರು ಕೊಟ್ಟ ಒಂದು ಕಿಮ್ಮತ್ತಿನ ತ್ರಜರಿ ಇದ್ದಂಗ. ಇದರೊಳಗೆ ಕಾಯಕ, ದಾಸೋಹ, ಕರುಣೆ, ಪ್ರೇಮ ಅನ್ನುವಂತ ಗುಣ ಇತ್ತು ಅಂದ್ರ ಕಿಮ್ಮತ್ತಿನ ತ್ರಜರಿ ಒಳಗ ಕಿಮ್ಮತ್ತಿನ ಸಾಮಾನು ಇಟ್ಟಂಗ. ಮತ್ತೆ ಬೆಳಿಗ್ಗೆ ಕತ್ತಲಾದ ಕೂಡಲೇ ಯಾರ ಮನೆ ಮೇಲರ ಲಿಂಬಿ ಹಣ್ಣು ಒಗಿಬೇಕಂತಿತ್ತಂದ್ರೆ ಕಿಮ್ಮತ್ತಿನ ತ್ರಜರಿ ಒಳಗೆ ಕಸಬರಿಗೆ ಇಟ್ಟಂಗ. ಅಷ್ಟೇ ಇದೆ, ಒಳ್ಳೆಯ ಗುಣಗಳು, ಒಳ್ಳೆಯ ಭಾವನೆಗಳು ನಮ್ಮಲ್ಲಿ ಇರಬೇಕಷ್ಟೆ. ಇನ್ನು ಮೂರನೇ